ಕಾಂಗ್ರೆಸ್ನಲ್ಲಿ ಅಸಮಾಧಾನ ಬಿಜೆಪಿಯಲ್ಲಿ ನಾಯಕತ್ವ ಕೊರತೆ ಜೆಡಿಎಸ್ಗೆ ಎಲ್ಲ ಇದ್ದರೂ ಕುಟುಂಬದ ಕಿತ್ತಾಟವೇ ಸಮಸ್ಯೆ ಗೊಂದಲ ಸಮಸ್ಯೆಯಲ್ಲೂ ಲಾಭ ಪಡೆಯೋದು ಯಾರು ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಎಲೆಕ್ಷನ್ಗೆ ನೂರು ದಿನ ಟೈಮ್ ಇದೆಯಪ್ಪ ಈ ಟೈಮ್ ಅಲ್ಲಿ ಮೂರು ಪಕ್ಷಗಳು ವಿಶೇಷವಾಗಿ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಮೂರು ಪಕ್ಷಗಳಿದಾವೆ ಬಟ್ ಮೂರು ಪಕ್ಷಗಳು ನೂರು ಭಾಗಲಾಗಿದ್ದಾವೆ ಯಾವ ಪಕ್ಷದಲ್ಲೂ ಕೂಡ ನಾವು ಕರೆಕ್ಟ್ ಆಗಿದ್ದೇವೆ ನಾವು ಸೂಕ್ತ ಸಮಯದಲ್ಲಿ ಜನರ ಬಳಿಗೆ ಹೋಗ್ತಾ ಇದ್ದೀವಿ ಕರೆಕ್ಟ್ ಕರೆಕ್ಟಾಗಿದೆ ಏನೂ ಗೊಂದಲ ಇಲ್ಲ ಸಮಸ್ಯೆ ಇಲ್ಲ ಪ್ರಾಬ್ಲಮ್ ಇಲ್ಲ ಕಿತ್ತಾಟ ಇಲ್ಲ ಕಲಹ ಇಲ್ಲ ಅಂತ ಯಾರೂ ಕೂಡ ಹೇಳಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾಗಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಮೂರೂ ಪಕ್ಷದಲ್ಲೂ ಕೂಡ ಗೊಂದಲ ಜಾಸ್ತಿ ಆಗಿದೆ ಸೊ ಒಂದೊಂದೇ ಪಕ್ಷದ ಬಗ್ಗೆ ಮಾತನಾಡೋಣ ಮೊದಲನೇದಾಗಿ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಅಸಮಾಧಾನ ಭಿನ್ನಮತ ಭಿನ್ನ ರಾಗ ಅಂತ ಹೇಳ್ಬೋದು ಒಂದು ಕಡೆ ಈಗಾಗಲೇ ಆರಂಭದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಇಬ್ಬರು ಕಿತ್ತಾಡ್ತಾ ಇದ್ದಾರೆ ನಾನೇ ನೆಕ್ಸ್ಟ್ ಸಿ ಎಮ್ ನಾನೇ ನೆಕ್ಸ್ಟ್ ಸಿ ಎಮ್ ಅಂತ ಪಕ್ಷ ಇನ್ನೂ ಗೆದ್ದಿಲ್ಲ ಎಲೆಕ್ಷನ್ ಬಂದಿಲ್ಲ ಆಗಲೇ ನಾವೇ ಸಿ ಎಮ್ ಅಂತ ಅವರು ಸಿ ಎಮ್ ಕುರ್ಚಿಗೆ ಟವಲ್ ಹಾಕಿದ್ದಾರೆ ಇದ್ರ ಜೊತೆಗೆ ಏನು ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಇವರ ಒಂದು ಕಿತ್ತಾಟದಲ್ಲಿ ಒಂದು ಕಡೆ ಪರಮೇಶ್ವರು ಒಂದು ಕಡೆ ಎಮ್ ಬಿ ಪಾಟೀಲ್ ಜೊತೆಗೆ ಖರ್ಗೆ ಎ ಸಿ ಸಿ ಅಧ್ಯಕ್ಷರು ಅವ್ರದೊಂದು ಬಣ ಈಗ ಮೊದಲಾಗಿದ್ದರೆ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಎರಡೇ ಬಣನಪ್ಪ ಕಾಂಗ್ರೆಸ್ನಲ್ಲಿ ಅನ್ನೋ ಚರ್ಚೆ ಆಗ್ತಾ ಇತ್ತು ಆದರೆ ಎಲೆಕ್ಷನ್ ಹತ್ರ ಬರ್ತಾ 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 ಈಗ ಕಾಂಗ್ರೆಸ್ ಒಂದು ಪಕ್ಷ ಆದರೆ ಅದಕ್ಕೊಂದು ನಾಲ್ಕೈದು ಅಂತ ಹೇಳ್ಬೋದು ಅಷ್ಟು ಅಂದರೆ ಅಷ್ಟು ಬಣ ಆಗಿಬಿಟ್ಟಿದೆ ಟೀಮ್ ಜಾಸ್ತಿ ಆಗ್ತಾ ಇದೆ ಸೊ ನಾನು ನಾಯಕ ನಾನು ಸಿ ಎಮ್ ಆಗಬೇಕು ಅನ್ನೋ ರೇಸ್ಗೆ ಬಿದ್ದಂತೆ ಕಾಂಗ್ರೆಸ್ ನಾಯಕರು ಆಡ್ತಾ ಇದ್ದಾರೆ ಇದೇ ಅವ್ರಿಗೆ ಮುಳುವಾಗುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಫಸ್ಟು ಪಕ್ಷವನ್ನು ಗೆಲ್ಲಿಸಿ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ಅದಾದ ಮೇಲೆ ಯಾರು ಸಿ ಎಮ್ ಆಗಬೇಕು ಯಾರಿಗೆ ಅಧಿಕಾರ ಕೊಡಬೇಕು ಅನ್ನೋದು ಈಗಾಗಲೇ ರಾಹುಲ್ ಗಾಂಧಿ ಹೇಳಿದರು ಭಾರತ್ ಜೋಡ ಟೈಮಲ್ಲಿ ಪ್ರಶ್ನೆಯನ್ನು ಕೇಳಿದರು ಪತ್ರಕರ್ತರೊಬ್ಬರು ಯಾರು ನೆಕ್ಸ್ಟು ಸಿ ಎಮ್ ಅಭ್ಯರ್ಥಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಂದ ಅಂದಾಗ ನಾವು ಸಾಮೂಹಿಕ ನಾಯಕತ್ವದಲ್ಲಿ ಹೋಗ್ತೀವಿ ಅಧಿಕಾರಕ್ಕೆ ಬರಲಿ ಪಕ್ಷ ಮೇಲೆ ಶಾಸಕಾಂಗ ಸಭೆ ಕರೆದು ಯಾರು ಸಿ ಎಮ್ ಆಗಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತೀವಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದರು ರಾಹುಲ್ ಗಾಂಧಿ ಆದರೆ ಈವರೆಗೂ ಕೂಡ ಆ ಒಂದು ಮಾತು ಅಂದರೆ ಆ ರೀತಿಯಾಗಿ ನಡ್ಕೊಳ್ಳುವಂಥ ಪ್ರವೃತ್ತಿ ಕಾಂಗ್ರೆಸ್ನಲ್ಲಿ ಇಲ್ಲ ಪರಮೇಶ್ವರ್ ಒಂದು ಕಡೆ ಅಸಮಾಧಾನವನ್ನು ಅವರು ಹಾಕ್ತಿದ್ದಾರೆ ಬಿ ಪಾಟೀಲ್ ಖರ್ಗೆ ಒನ್ ಟೀಮು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಷ್ಟು ಮೇಲ್ನೋಟಕ್ಕೆ ಕಾಣಿಸಿರ್ತಕ್ಕಂಥ ಟೀಮ್ಸು ಒಳಗಡೆ ಇನ್ನೆಷ್ಟಿದಾವೋ ನೋಡಬೇಕು ಸೊ ಕಾಂಗ್ರೆಸ್ ಕತೆ ಇಷ್ಟ ಆದರೆ ಜೆ ಡಿ ಎಸ್ ಒಂದು ಕಡೆ ಜೆ ಡಿ ಎಸ್ ಕಟ್ಟಬೇಕು ಹೇಗಾದರೂ ಮಾಡಿ ಅಧಿಕಾರಕ್ಕೆ ತರಲೇಬೇಕು ಕರ್ನಾಟಕದಲ್ಲಿ ಜೆ ಡಿ ಎಸ್ ಸ್ವತಂತ್ರ ಪಕ್ಷವಾಗಿ ಸರ್ಕಾರವನ್ನು ರಚನೆ ಮಾಡಬೇಕು ಅದಕ್ಕಾಗಿ ನಾನು ದಿನ ಪೂರ್ತಿ ಹಗಲು ರಾತ್ರಿ ಅನ್ನದೇ ಶ್ರಮವನ್ನು ಪಡ್ತೇನೆ ಅನ್ನೋ ಒಂದು ಮಾತೇನು ಕೊಟ್ಟಿದ್ರು ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಅದರಂತೆ ಇಡೀ ಹಗಲು ರಾತ್ರಿ ಯಾವುದು ಚಳಿ ಮಳೆ ಏನು ನೋಡದೆ ಇಡೀ ರಾಜ್ಯಾದ್ಯಂತ ಪಂಚರತ್ನ ಯಾತ್ರೆಯನ್ನು ಇದ್ದಾರೆ ಆದರೆ ಜೆ ಡಿ ಎಸ್ಗೆ ಕುಟುಂಬವೇ ಶತ್ರು ಒಂದು ಕಡೆ ಆಸನ ಟಿಕೆಟ್ ಯಾರಿಗೆ ಅಂತ ಭವಾನಿ ರೇವಣ್ಣಗೆ ಟಿಕೆಟ್ ಕೊಡಬೇಕಾ ಬೇಡ್ವಾ ಅದೇ ಒಂದು ದೊಡ್ಡ ಫೈಟು ಮತ್ತೊಂದು ಕಡೆ ಅನಿತಾ ಸ್ವಾಮಿ ಅವರನ್ನು ಬಿಟ್ಟು ಅವ್ರ ಮಗ ನಿಖಿಲ್ ಸ್ವಾಮಿಗೆ ಟಿಕೆಟ್ ಕೊಟ್ಟಿದ್ದು ಎಲ್ಲೋ ಒಂದು ಕಡೆ ಕೆಲವರಷ್ಟು ಕೆಲವೊಂದಿಷ್ಟು ಮಂದಿಯಲ್ಲಿ ಬೇಸರಕ್ಕೆ ಕಾರಣ ಆಗಿರ್ಬೋದು ಆದರೆ ನಿಖಿಲ್ ಸ್ವಾಮಿ ಹಿಂದೆ ಸೋತಿದ್ದರು ಹಾಗಾಗಿ ಈಗ ಕೊಟ್ಟಿದ್ದಾರೆ ಹಾಗಾಗಿ ಅದರಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಆಗ್ತಾಯಿಲ್ಲ ಯಾಕಂದರೆ ಅನಿತಾ ಸ್ವಾಮಿಗೆ ಟಿಕೆಟ್ ಕೊಡಲಿಲ್ಲ ಈಗ ಇಲ್ಲಿ ನಿಖಿಲ್ ಸ್ವಾಮಿ ಮತ್ತು ಮಾಜಿ ಸಿ ಎಂ ಕುಮಾರಸ್ವಾಮಿ ಮಾತ್ರ ಅವರ ಕುಟುಂಬದಲ್ಲಿ ಇಬ್ಬರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಇನ್ನು ಎಚ್ ಡಿ ರೇವಣ್ಣ ಆಬ್ವಿಯಸ್ಲಿ ಸ್ಪರ್ಧೆ ಮಾಡ್ತಾರೆ ಅದು ಬಿಟ್ಟರೆ ಮತ್ತೆ ಭವಾನಿ ರೇವಣ್ಣಗೆ ಟಿಕೆಟ್ ಕೊಟ್ಟರೆ ಕಾರ್ಯಕರ್ತರಲ್ಲಿ ಬೇಸರ ಆಗುತ್ತೆ ಅನ್ನೋ ಒಂದು ಚರ್ಚೆ ಇರೋದರಿಂದ ಯಾರಿಗೂ ಟಿಕೆಟ್ ಕೊಡೋಲ್ಲ ಅನ್ನೋ ಒಂದು ಮಾತನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದರು ಭವಾನಿ ರೇವಣ್ಣಗೆ ಟಿಕೆಟ್ ಕೊಡುವಂಥ ಅವಶ್ಯಕತೆ ಇಲ್ಲ ಅನ್ನೋ ಥರ ಚರ್ಚೆ ಆಗಿತ್ತು ಆದರೆ ಅದೇ ಒಂದು ಕಿತ್ತಾಟ ಇಡೀ ಪಕ್ಷದ ಕಾರ್ಯಕರ್ತರು ಜೊತೆಗೆ ಏನು ಕುಟುಂಬ ಸದಸ್ಯರಲ್ಲೇ ಒಂದು ರೀತಿ ಅಸಮಾಧಾನ ಏನಪ್ಪ ಜೆ ಡಿ ಎಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಏನೋ ಒಂದು ಹಂತಕ್ಕೆ ಚೆನ್ನಾಗಿ ಹೋಗ್ತಾ ಇತ್ತು ಪಿಕಪ್ ಆಗ್ತಾಯಿತ್ತು ಪಂಚರತ್ನ ಯಾತ್ರೆ ಮೂಲಕ ಎಲ್ಲ ಪಿಕಪ್ ಆಗಿತ್ತು ಎಲ್ಲ ಸುರೈಯಿತು ಅಂದ್ಕೊಂಡಿದ್ರು ಆದರೆ ಕುಟುಂಬದ ಕಿತ್ತಾಟವೇ ಜೆ ಡಿ ಎಸ್ಗೆ ಒಂದಿಷ್ಟು ದೊಡ್ಡ ಸಮಸ್ಯೆ ಆಗ್ತಾಯಿದೆ ಈ ಒಂದು ಕುಟುಂಬದ ಕಿತ್ತಾಟದಿಂದ ಹೊರಗಡೆ ಬಂದರೆ ಜೆ ಡಿ ಎಸ್ ಖಂಡಿತವಾಗ್ಲೂ ಕೂಡ ಈ ಬಾರಿ ಮ್ಯಾಜಿಕ್ ಮಾಡಬಹುದು ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸೊ ಇದಿಷ್ಟು ಜೆ ಡಿ ಎಸ್ ಕತೆ ಇನ್ನು ಬಿ ಜೆ ಪಿಗೆ ಬಂದರೆ ಬಿ ಜೆ ಪಿಲಿ ಒಂದು ರೀತಿ ಎಲ್ಲನೂ ಇದೆ ಏನೂ ಇಲ್ಲ ಎಸ್ ನೋಡೋಕ್ಕೆ ದೊಡ್ಡ ರಾಷ್ಟ್ರೀಯ ಪಕ್ಷ ಹೈಕಮಾಂಡ್ ಇದೆ ಬಟ್ ರಾಜ್ಯ ರಾಜ್ಯದಲ್ಲಿ ನೋಡಿದ್ರೆ ಏನೂ ಇಲ್ಲ ಅನಿಸುತ್ತೆ ಡಬಲ್ ಇಂಜಿನ್ ಸರ್ಕಾರ ಅಂತಾರೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅಮಿತ್ ಶಾ ಸೇರಿದಂತೆ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರು ಎಲ್ಲರೂ ಕೂಡ ಡಬಲ್ ಇಂಜಿನ್ ಸರ್ಕಾರ ಅಂತಾರೆ ಕೇಂದ್ರದಲ್ಲಿರೋ ಒಂದು ಇಂಜಿನ್ ಸರ್ಕಾರ ಚೆನ್ನಾಗಿ ಹೋಗ್ತಾ ಇದೆ ಒಳ್ಳೆ ಲೀಡರ್ಶಿಪ್ಪು ಅನ್ನೋ ಥರ ಚರ್ಚೆ ಆಗ್ತಾಯಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಇನ್ನೊಂದು ಇಂಜಿನ್ಗೆ ಅದೇನೋ ಬ್ರೇಕ್ ಫೇಲಿಯರ್ ಆಗಿದೆಯೋ ಇಂಜಿನ್ ಸರಿ ಇಲ್ಲವೋ ಆಯಿಲ್ ಸರಿ ಇಲ್ಲವೋ ಒಂದು ರೀತಿ ಅದು ಕುಂಟ್ತಾ ಹೋಗ್ತಾ ಇರುತ್ತೆ ಫೇಲ್ ಆಗಿದೆ ರಾಜ್ಯದ ಬಿ ಜೆ ಪಿ ಸರ್ಕಾರ ಒಂದು ರೀತಿ ಡಬಲ್ ಇಂಜಿನ್ ಸರ್ಕಾರ ಅಂತ ಏನು ಕರಿತೀರಿ ಬರೀ ಸಿಂಗಲ್ ಇಂಜಿನ್ ಮಾತ್ರ ಅಷ್ಟೇ ಚೆನ್ನಾಗಿ ಹೋಗ್ತಿರೋದು ಇನ್ನೊಂದು ಇಂಜಿನ್ ಸರಿ ಇಲ್ಲ ಅನ್ನೋ ಚರ್ಚೆ ಆಗ್ತಾ ಇದೆ ಯಾರ ನಾಯಕತ್ವದಲ್ಲಿ ಎಲೆಕ್ಷನ್ಗೆ ಹೋಗಬೇಕು ಅನ್ನೋ ಗೊಂದಲ ಇದೆ ನೆಕ್ಸ್ಟು ಯಾರು ಸಿ ಎಮ್ ಅಭ್ಯರ್ಥಿ ಬಿ ಜೆ ಪಿಯಿಂದ ಈ ಒಂದು ಗೊಂದಲ ಇದೆ ಒಂದು ಕಡೆ ಬಿ ಎಲ್ ಸಂತೋಷು ಇನ್ನೊಂದು ಕಡೆ ಬೊಮ್ಮಾಯಿ ಟೀಮು ವಲಸಿಗರ ಅಂದರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇಂದ ಬಂದ್ರಲ್ಲ ಬಿ ಜೆ ಪಿಗೆ ಅವ್ರದ್ದೊಂದು ಟೀಮು ಮೂಲ ಬಿ ಜೆ ಪಿಗ್ರದ್ದೊಂದು ಟೀಮು ಯಡಿಯೂರಪ್ಪ ಅವ್ರದ್ದೊಂದು ಟೀಮು ನನಿಲ್ ಕುಮಾರ್ದೊಂದು ಟೀಮು ಹೀಗೆ ಬಿ ಜೆ ಪಿಯಲ್ಲಿ ಕಾಂಗ್ರೆಸ್ಗಿಂತೂ ಜಾಸ್ತಿ ಟೀಮ್ಗಳು ಜಾಸ್ತಿ ಅಸಮಾಧಾನ ಕಾಣಿಸ್ತಾ ಇದೆ ಸ್ಟ್ರಾಂಗ್ ಹೈಕಮಾಂಡ್ ಅಂತ ಹೇಳ್ತಾರೆ ಬಟ್ ಹೈಕಮಾಂಡ್ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅದು ನಮಗೆ ಯತ್ನಾಲ್ ಪ್ರಕರಣದಲ್ಲಿ ಗೊತ್ತಾಗ್ತಾ ಇದೆ ಜೊತೆಗೆ ನಿರಾಣಿ ಪ್ರಕರಣದಲ್ಲಿ ಗೊತ್ತಾಯಿತು ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲಿ ಗೊತ್ತಾಯಿತು ಹೀಗೆ ಸಾಕಷ್ಟು ಬಣಗಳಾಗಿ ಛಿದ್ರ ಛಿದ್ರ ಇದೆ ಬಿ ಜೆ ಪಿ ಇನ್ನು ಒಳಗಡೆಯಿಂದ ನೋಡಿದಾಗ ಹೊರಗಡೆ ನೋಡಿದಾಗ ಓ ಶಿಸ್ತಿನ ಪಕ್ಷ ಎಲ್ಲ ಕರೆಕ್ಟಾಗಿದೆ ಅಂತ ಅನಿಸುತ್ತೆ ಬಟ್ ಎಲ್ಲವೂ ಸರಿ ಇಲ್ಲ ಇದು ಬಿ ಜೆ ಪಿ ಕತೆ ಸೊ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಮೂರು ಪಕ್ಷಗಳು ನೂರು ಬಾಗ್ಲಾಗಿದ್ದಾವೆ ಸೊ ಈ ಒಂದು ಭಿನ್ನ ಮತ ಯಾರಿಗೆ ಕ್ಯಾಶ್ ಆಗಬಹುದು ಈಗಾಗಲೇ ಬಿ ಜೆ ಪಿ ಆಡಳಿತ ವಿರೋಧಿ ಅಲೆ ಅನ್ನೋದೇನು ಚರ್ಚೆ ಆಗ್ತಿದೆ ಸೊ ಬಿ ಜೆ ಪಿ ಹಾರ್ಡ್ ಕೋರ್ ಮತಗಳು ಕಾಂಗ್ರೆಸ್ಗೆ ಓಟ್ ಹಾಕೋದು ತುಂಬ ಕಡಿಮೆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗ್ಬೋದು ಆದರೆ ಕಾಂಗ್ರೆಸನ್ನು ಹೊರತುಪಡಿಸಿ ಜೆ ಡಿ ಎಸ್ಗೆ ಅಂದರೆ ಪಾಸಿಟಿವ್ ಆಗ್ಬೋದಾ ಇರಲಿ ಕಾಂಗ್ರೆಸ್ ಕತೆ ಬೇಡಪ್ಪ ನಮಗೆ ಬಿ ಜೆ ಪಿ ಯಾಕೋ ಸರಿ ಇಲ್ಲ ಅಂದ್ಬಿಟ್ಟು ಜೆ ಡಿ ಎಸ್ಗೆ ಓಟ್ ಆಗಬಹುದು ಸೈಲೆಂಟ್ ವೋಟರ್ಸ್ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ನೋಡಬೇಕು ಮೂರೂ ಪಕ್ಷಗಳಲ್ಲಿ ಕಿತ್ತಾಟ ಜೋರಾಗಿದೆ ಹಂಗೆ ನೋಡ್ಕೊಂಡ್ರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಲ್ಲಿ ನಾಯಕತ್ವಕ್ಕಾಗಿ ಸಿ ಎಂ ಪಟ್ಟಕ್ಕಾಗಿ ಜಾಸ್ತಿ ಕಿತ್ತಾಟ ನಡೀತಾ ಇದ್ದಾರೆ ಅಂದರೆ ಲೀಡರ್ಶಿಪ್ಗಾಗಿ ಕಿತ್ತಾಟ ನಡೀತಾ ಇದ್ದಾರೆ ಜೆ ಡಿ ಎಸ್ನಲ್ಲಿ ಯಾವುದೋ ಒಂದು ಎರಡು ಕ್ಷೇತ್ರಕ್ಕೆ ಟಿಕೆಟ್ ಫೈಟು ಕೌಟುಂಬಿಕ ಕಲಹ ಅಂತ ಏನು ಕರಿತೀವಿ ಕುಟುಂಬದಲ್ಲೇ ಗುದ್ದಾಟ ಆಗ್ತಾ ಇದೆ ಆ ಕುಟುಂಬದ ಕಿತ್ತಾಟವನ್ನು ಸರಿ ಮಾಡ್ಕೊಂಡ್ರೆ ಜೆ ಡಿ ಎಸ್ ಜೆ ಡಿ ಎಸ್ಗೆ ಅತಿ ದೊಡ್ಡ ಲಾಭ ಆಗುವಂಥ ಲಕ್ಷಣಗಳು ಕಾಣಿಸ್ತಿದ್ದಾವೆ ಎಸ್ ನಿಮ್ಮ ಪ್ರಕಾರ ವೀಕ್ಷಕರು ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಈ ಮೂರೂ ಪಕ್ಷದಲ್ಲೂ ಕೂಡ ಕಿತ್ತಾಟ ಇದೆ ಅಪಸ್ವರ ಇದೆ ಭಿನ್ನಮತ ಇದೆ ಈ ಒಂದು ಮೂರೂ ಪಕ್ಷದಲ್ಲಿ ಯಾರಿಗೆ ಹೆಚ್ಚಿನ ಡ್ಯಾಮೇಜ್ ಆಗುತ್ತೆ ಯಾರಿಗೆ ಹೆಚ್ಚಿನ ಲಾಭ ಆಗಬಹುದು ಅಂತ ಅನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು